ओम गम गणपतये नमः। ओम गुम गुरुभ्यो नमः। गुरवे राघवेंद्राय भारतीयतगे नमः। गुरुभ्यो नमः। वीक्षकरिगेल्लरिगू सह विठ्ठल भट माडुवंतह नमस्कार हागू नन्न चानल गे स्वागत। वीक्षकरे इदे मोदल सल नन्न चानल बर्ता इद्दीरा अंद्रे दयविट्टु मरेदे केळगडे सब्स्क्राइब अंत माडोणंत सब्स्क्राइब माड्कोळ्ळि। बेल बटन बरुत्ते, बेल बटन क्लिक माडि आल अंत माड्लिक्के दयविट्टु मरिबेडि। इन्नु वीडियो निम्गे इष्ट आयितु अंद्रे दयविट्टु लाइक माड्लिक्के मरिबेडि। व्हाट्सएप, फेसबुक, मेसेंजर एल्ला कडे सामाजिक जालतानगळल्लि ई वीडियोन शेर माड्लिक्के दयविट्टु मरिबेडि। वीडियोद विचार एनप्प अंतंद्रे नानु नवरत्नगळ बग्गे वीडियो तुम्बा कडिमे बहळ जन केळिद्रु, बट आदरू कूड माड्लिक्के स्वल्प समयावकाश आगिरल्ल। अदक्के बेरे बेरे आदंतह कारणगळु सह खंडितवागि इत्तु, याकेंद्रे नानु ओदगिसिकोडबेकारे अत्युत्तम गुणमट्टद्दे ವಹಿಸಿಕೊಂಡು ನಿಮಗೆ ಒದಗಿಸಿಕೊಡಬೇಕು ಅನ್ನತಕ್ಕಂತದ್ದು ನನ್ನ ಒಂದು ಆಸೆ ಆಗಿತ್ತು. ಅದರ ಪ್ರಕಾರವಾಗಿ ನಾನು ಇವತ್ತಿನ ದಿವಸ ವಿಡಿಯೋದಲ್ಲಿ ಕುಂಭ ರಾಶಿಯವರು ಅಥವಾ ಕುಂಭ ಲಗ್ನದವರು, ಕುಂಭ ಲಗ್ನ ಕುಂಭ ರಾಶಿಯವರು ಯಾವ ರತ್ನ ಧಾರಣೆ ಮಾಡಿದರೆ ಉತ್ತಮ, ಯಾವ ರತ್ನ ಧಾರಣೆಯನ್ನ ಮಾಡದೇ ಮಾಡಬಾರದು, ಯಾವ ರತ್ನವನ್ನ ಯಾತಕ್ಕೋಸ್ಕರ ಧಾರಣೆ ಮಾಡಬೇಕು ಕುಂಭ ಲಗ್ನದವರು ಕುಂಭ ರಾಶಿಯವರು, ಈ ತರ ಇದೊಂದು ವಿಡಿಯೋ ಅನ್ನು ಮಾಡ್ತಾ ಇದ್ದೇನೆ. ಸೋ ಬಹಳ ಮುಖ್ಯವಾಗಿ ನಮ್ಮಲ್ಲಿ ನಾ ಒಂದು ಎಸ್ ನೋಡಿ ಈ ನವರತ್ನಗಳು ಕಾಣ್ತಾ ಇದೀರಲ್ಲ. ಸೋ ಈ ನವರತ್ನಗಳಲ್ಲಿ ಆಫ್ ಕೋರ್ಸ್ ಶುಕ್ರನೊಂದು ಇಟ್ಟಿಲ್ಲ ನಾನು, ಯಾಕೆಂದ್ರೆ ಶುಕ್ರನಿಗೆ ವಜ್ರವನ್ನು ಮಾಡಿಸ ಕಷ್ಟ. ಸೋ ಅದರಿಂದ ಶುಕ್ರನೊಂದು ಹೊರತುಪಡಿಸಿ ಇನ್ನು ಏನು ಅಷ್ಟರಗ್ಲಿದೆ ಗ್ರಹಗಳಿದೆ ಇದರಲ್ಲಿ ಯಾವ ರತ್ನಗಳನ್ನ ನೀವು ಧಾರಣೆ ಮಾಡಬಹುದು, ಯಾವುದನ್ನ ಯಾತಕ್ಕೋಸ್ಕರ ಮಾಡಬೇಕು, ಯಾವುದನ್ನ ಮಾಡಲೇಬಾರದು ಅನ್ನತಕ್ಕಂಥದ್ದನ್ನ ವಿಚಾರಗಳನ್ನ ನಾ ಇವತ್ತಿನ ದಿವಸ ನಿಮಗೆ ಹೇಳಲಿದ್ದೇನೆ. ಬಹಳ ಮುಖ್ಯವಾಗಿ ನೋಡಿ ವೀಕ್ಷಕರೇ, ರತ್ನ ಧಾರಣೆಯ ವಿಚಾರ ಬಂದಾಗ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರತಕ್ಕಂಥದ್ದು ಲಗ್ನಾಧಿಪತಿ ತುಂಬಾ ಚೆನ್ನಾಗಿದ್ರೆ ಲಗ್ನಾಧಿಪತಿಯ ರತ್ನವನ್ನು ಧಾರಣೆ ಮಾಡಬಹುದು, ಇಲ್ಲ ಲಗ್ನ ಪಂಚಮಾಧಿಪತಿಯ ರತ್ನ ಧಾರಣೆ ಮಾಡಬಹುದು, ಭಾಗ್ಯಾಧಿಪತಿಯ ರತ್ನ ಧಾರಣೆ ಮಾಡಬಹುದು, ಲಾಭಾಧಿಪತಿಯ ರತ್ನ ಧಾರಣೆ ಮಾಡಬಹುದು. ಸೊ ಈ ನಿಮ್ಮ ಲಗ್ನ ರಾಶಿಯಿಂದ ಈ ನಾಲ್ಕು ನಿಮ್ಮ ಒಂದು ಅಧಿಪತಿಗಳ ಒಂದು ಏನು ರತ್ನ ಧಾರಣೆ ಅತ್ಯುತ್ತಮ ಅಂತ ಹೇಳಬಹುದು. ಇನ್ ಬಿಟ್ರೆ ತೃತೀಯವನ್ನು ಸಹ ಖಂಡಿತವಾಗಿ ಮಾಡಬಹುದು. ಲಗ್ನಾಧಿಪತಿ ಅಥವಾ ರಾಶಿಯಾಧಿಪತಿ, ತೃತೀಯಾಧಿಪತಿ, ಪಂಚಮಾಧಿಪತಿ, ಭಾಗ್ಯಾಧಿಪತಿ, ಲಾಭಾಧಿಪತಿ, ಈ ಐದನ್ನಂತ ಖಂಡಿತವಾಗಿ ನೀವು ರತ್ನ ಧಾರಣೆಯನ್ನ ಖಂಡಿತವಾಗಿ ಮಾಡಬಹುದು. ಇನ್ನು ಆ ಸ್ಥಾನಗಳಲ್ಲೂ ಸಹ ಆಯಾ ಗ್ರಹಗಳು ಲಗ್ನದಲ್ಲಾಗಲಿ, ತೃತೀಯದಲ್ಲಾಗಲಿ, ಪಂಚಮದಲ್ಲಾಗಲಿ, ಭಾಗ್ಯದಲ್ಲಾಗಲಿ, ಲಾಭದಲ್ಲಾಗಲಿ ಇರತಕ್ಕಂತಹ ಉತ್ತಮ ಗ್ರಹಗಳಾಗಿರಬೇಕು. ನಿಮ್ಮ ಮಹಾದಶಾಕಾರಕನಿಗೆ ಅದು ಏನು ಶತ್ರುಗ್ರಹ ಆಗಿರಬಾರದು. ಸೊ ಈ ತರದ್ದೆಲ್ಲ ಒಂದಿಷ್ಟು ಕಾಂಬಿನೇಷನ್ ನೋಡಬೇಕಾಗ್ತದೆ, ಬಹಳ ಮುಖ್ಯವಾಗಿದೆ, ನೋಡಿಕೊಳ್ಬೇಕು. ಇನ್ನು ರತ್ನಧಾರಣೆಯನ್ನು ಮಾಡಬೇಕಾದ್ರೆ ಯಾವ ಉದ್ದೇಶಕ್ಕೆ ರತ್ನಧಾರಣೆಯನ್ನು ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಗುರುಗಳೇ, ನನಗೆ ಏನು ಒಂದಿಷ್ಟು ಕೆಲಸಗಳು ಕೈ ಹಾಕಿದ್ದೇನೆ, ಸೊ ನನಗೆ ನಾನು ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗಬೇಕು ಅಂತ ಏನಾದ್ರು ಕುಂಭರಾಶಿಯವರಿದ್ರೆ ಬಹಳ ಮುಖ್ಯವಾಗಿ ಹೇಳ್ತೀನಿ, ನೀವು ಕುಂಭರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ನಿಮಗೆ ಸಿಗಬೇಕು ಅಂತಾದ್ರೆ, ಯಶಸ್ ಸಿಗಬೇಕು ಅಂತಾದ್ರೆ, ಕೈ ಹಾಕಿದ ಕೆಲಸ ಎಲ್ಲ ಹೂವ ಎತ್ತದಂಗ್ ನಿಮ್ಗೆ ಆಗಬೇಕು, ಯಾವುದೇ ಟೆನ್ಷನ್ ಇಲ್ದಂಗ್ ಕೆಲಸಗಳಾಗಬೇಕು ಅಂತಾದ್ರೆ ಬಹಳ ಮುಖ್ಯವಾಗಿ ನೀವು ಧಾರಣೆ ಮಾಡಬೇಕಾಗಿರತಕ್ಕಂಥದ್ದು ಪಂಚಮಾಧಿಪತಿಯಾಗಿರತಕ್ಕಂತಹ ಬುಧ ಗ್ರಹಣ ರತ್ನ ಧಾರಣೆಯನ್ನು ಮಾಡಬೇಕು. ಬುಧ ಗ್ರಹ ರತ್ನ ಧಾರಣೆ ಅಂದ್ರೆ ನೋಡಿ, ಪಚ್ಚೆಯನ್ನ ಧಾರಣೆ ಮಾಡಿಕೊಳ್ಬೇಕು. ಕಾಣ್ತಾ ಇದೆಯಾ ನಿಮಗೆ ಪಚ್ಚೆ? ಈ ತರ ನೀವು ಪಚ್ಚೆ ಉಂಗುರವನ್ನ ಬಲಗೈ ಕಿರು ಬೆರಳಲ್ಲಿ ಧಾರಣೆ ಮಾಡಬೇಕು, ಬಲಗೈ ಕಿರು ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಕುಂಭರಾಶಿಯವರು ಬಲಗೈ ಕಿರು ಬೆರಳಲ್ಲಿ, ಕುಂಭ ಲಗ್ನದವರು ಬಲಗೈ ಕಿರು ಬೆರಳಲ್ಲಿ ಪಚ್ಚೆಯನ್ನ ಧಾರಣೆ ಮಾಡಿದ್ರೆ ಖಂಡಿತವಾಗಿ ಪಂಚಮಾಧಿಪತಿಯಾಗಿರೋದ್ರಿಂದಾಗಿ ಅವನು ನಿಮ್ಮ ಕೈ ಹಾಕದ ಕೆಲಸಗಳಲ್ಲಿ ಯಶಸ್ಸನ್ನ ಕೊಡ್ತಾನೆ. ಸಂತಾನ ಇಲ್ಲದೆ ಇರತಕ್ಕಂತಹ ಕುಂಭರಾಶಿಯವರು ಅಂದ್ರೆ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಬುಧ ಇರಬಾರದು, ಕುಂಭಲಗ್ನ ಕುಂಭರಾಶಿಯವರು ಪಂಚಮಾಧಿಪತಿ ಸಂತಾನಕಾರಕ ಆದ್ರಿಂದಾಗಿ ಸಂತಾನಾಪೇಕ್ಷಿಗಳು ಸಹ, ಕುಂಭರಾಶಿಯ ಸಂತಾನಾಪೇಕ್ಷಿಗಳು ಸಹ ಪಚ್ಚೆಯನ್ನು ಧಾರಣೆ ಮಾಡಬಹುದು. ಸ್ವಾಮಿ, ನಾನೇನೋ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀನಿ, ಸೈಟ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಏನೋ ಒಂದು ಒಳ್ಳೆ ನಾನು ಜಾಬ್ ನಲ್ಲಿ ನಾನು ಎಲ್ಲೇ ಏನೇ ಕೆಲಸ ಕೈ ಹಾಕಿದ್ರು ಸಹ ಪಟ್ಟಂತ ಹೂವ ಹತ್ತದಂಗ ಆಗ್ಬಿಡ್ಬೇಕು, ನನಗೆಲ್ಲೂ ವಿಘ್ನಗಳಾಗಬಾರದು, ಪಚ್ಚೆಯನ್ನು ಧಾರಣೆ ಮಾಡ್ಕೊಳ್ಬೇಕು. ಕುಂಭರಾಶಿಯವರು ಮಾತಾಡ್ಲಿಕ್ಕೆ ಏನೋ ಒಂದ್ ಸ್ವಲ್ಪ ಹಿಂಜರಿತಾ ಇದ್ರಿ, ಸ್ವಲ್ಪ ಮಾತಾಡ್ಲಿಕ್ಕೆ ಭಯ ಭಯ ಆಗ್ತಾ ಇದೆ, ಪಚ್ಚೆಯನ್ನು ಧಾರಣೆ, ಯಾಕಂದ್ರೆ ಪಂಚಮಾಧಿಪತಿ ಆಗಿರೋದ್ರಿಂದಾಗಿ ಈ ಪಚ್ಚೆಯನ್ನ ನೀವು ಬಲಗೈ ಕಿರು ಬೆರಳಲ್ಲಿ ಧಾರಣೆ ಮಾಡೋದ್ರಿಂದ ಕುಂಭರಾಶಿಯವರು ಏನಾಗುತ್ತೆ, ನಿಮಗೆ ಸ್ವಲ್ಪ ಧೈರ್ಯವಾಗಿ ಮಾತನಾಡ್ತೀರಾ,
ಧೈರ್ಯವಾಗಿ ಎಲ್ಲರ ಜೊತೆ ಬೆರೀತೀರಾ, ಧೈರ್ಯವಾಗಿ ನೀವು ಕುಂಭರಾಶಿಯವರು ಏನೋ ಕೈ ಹಾಕಿದ ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತೀರಾ. ಸೊ ಯಾಕೆ ಹಾಕೋಬೇಕು ಪಚ್ಚೆಯನ್ನ, ಈ ಒಂದು ಕಾರಣಗಳಿಂದ ಕುಂಭರಾಶಿಯವರು ಪಚ್ಚೆಯ ಧಾರಣೆಯನ್ನು ಮಾಡಬೇಕಾದ್ರು. ಒಂದೇನಂದ್ರೆ ಬುಧ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಮೀನರಾಶಿಯಲ್ಲಿ ಇರಬಾರದು. ಸರಿ, ನೆಕ್ಸ್ಟ್ ಓವರ್ಆಲ್ ಡೆವಲಪ್ಮೆಂಟ್ ಅಂದ್ರೆ ನಿಮಗೆ ಒಂದು ಬಹಳ ಮುಖ್ಯವಾಗಿ ಕುಂಭರಾಶಿಯವರ ಆರೋಗ್ಯ, ಬಹಳ ಮುಖ್ಯವಾಗಿ ಕುಂಭರಾಶಿಯವರ ಸರ್ವತೋಮುಖವಾದಂತಹ ಏಳಿಗೆ, ಬಹಳ ಮುಖ್ಯವಾಗಿ ಆರೋಗ್ಯ, ಎಲ್ಲ ಕಡೆ ನಿಮ್ಮನ್ನು ಗುರುತಿಸಬೇಕು. ಬಹಳ ಮುಖ್ಯ ನಿಮ್ಮನ್ನೆಲ್ಲರೂ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು ತರ ಚೆನ್ನಾಗಿ ಗುರುತಿಸಿಕೊಳ್ಬೇಕು ಅಂತಂದ್ರೆ ನಿಮ್ಮ ಅಭಿವೃದ್ಧಿಗಾಗಿ ಕುಂಭ ಲಗ್ನದವರು ಅಂದ್ರೆ ಶನಿ ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ಇಲ್ಲ ಎಂತಾದಲ್ಲಿ ಖಂಡಿತವಾಗಿ ಬ್ಲೂ ಸಫೈರ್ ಅನ್ನ ನೀಲಿ ಪುಷ್ಯರಾಗ ರತ್ನವನ್ನು ಧಾರಣೆ ಮಾಡಿಕೊಳ್ಬಹುದು. ನೀಲಿ ಪುಷ್ಯರಾಗವನ್ನ ಖಂಡಿತವಾಗಿ ಧಾರಣೆ ಮಾಡಿಕೊಳ್ಬಹುದು ಕುಂಭರಾಶಿಯವರು. ಇದನ್ನು ಎಲ್ಲಿ ಧಾರಣೆ ಮಾಡಿಕೊಳ್ಬೇಕು, ಬಲಗೈ ಮಧ್ಯದ ಬೆರಳಿಗೆ ಕುಂಭರಾಶಿಯವರು ಈ ಒಂದು ನೀಲಿ ಪುಷ್ಯರಾಗ ಹರಳನ್ನ ಧಾರಣೆ ಮಾಡಿಕೊಳ್ಬೇಕು. ಎಲ್ಲಿಗೆ? ಬಲಗೈ ಮಧ್ಯದ ಬೆರಳು, ಗೊತ್ತಲ್ವಾ? ಸೊ ಈ ಮಧ್ಯದ ಬೆರಳಿಗೆ, ಬಲಗೈ ಮಧ್ಯದ ಬೆರಳಿಗೆ ಕುಂಭರಾಶಿಯವರು ನೀಲಿ ಪುಷ್ಯರಾಗವನ್ನ ಧಾರಣೆ ಮಾಡೋದ್ರಿಂದ ಅವರಿಗೇನಾಗ್ತದೆ, ಸರ್ವತೋಮುಖವಾದಂತಹ ಅಭಿವೃದ್ಧಿ, ಶರೀರದಲ್ಲಿ ಅಭಿವೃದ್ಧಿ ಅಂದ್ರೆ ಆರೋಗ್ಯ, ಉತ್ತಮ ಆರೋಗ್ಯ, ನಿಮಗೊಂದು ಬೆಲೆ, ನೀವು ಏನ್ ಮಾಡ್ತಾ ಇದ್ರು ಸಹ ನಿಮಗೊಂದು ಬೆಲೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಅದ್ ನೀವು ಆಗಬೇಕು ಅಂತಂದ್ರೆ ಬ್ಲೂ ಸಫೈರ್ ನೀಲಿ ಪುಷ್ಯರಾಗವನ್ನು ಧಾರಣೆ ಮಾಡಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಶನೇಶ್ಚರ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮೇಷರಾಶಿಯಲ್ಲಿ ಇರಬಾರ್ದು, ಅಂದ್ರೆ ನೀಚ ಸ್ಥಿತಿಯಲ್ಲಿ ಇರಬಾರ್ದು. ನೀಚದಲ್ಲಿದ್ದಾನೆ ಅಂತ ಆದಾಗ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತದೆ. ಇನ್ನು ಮೂರನೆಯ ಅದೃಷ್ಟವಂತ ರತ್ನ ನಿಮಗೆ ಯಾವ್ದಪ್ಪ ಅಂತಂದ್ರೆ ಇದು ಯಾವುದು, ಕನಕ ಪುಷ್ಯರಾಗ. ಯಾಕೆ? ಕುಂಭ ಲಗ್ನದವರಿಗೆ ಲಾಭಾಧಿಪತಿಯಾಗತಕ್ಕಂಥವನು ಬುಧ ಏನೋ ಗುರುಗ್ರಹ. ಸೊ ಲಾಭಾಧಿಪತಿಯಾದಂತಹ ಗ್ರಹದ ಒಂದು ರತ್ನ ಧಾರಣೆಯನ್ನು ನೀವು ಮಾಡಿಕೊಂಡ್ರೆ ಕುಂಭ ಲಗ್ನದವರು ಯಾವ ಬೆರಳಿಗೆ ಮಾಡ್ಕೊಳ್ಬೇಕು, ತೋರು ಬೆರಳಿಗೆ ಮಾಡ್ಕೊಳ್ಬೇಕು. ಬಲಗೈ ತೋರು ಬೆರಳಿಗೆ ನಿಮಗೆ ಈ ಒಂದು ರತ್ನ ಧಾರಣೆಯನ್ನ ಮಾಡೋದ್ರಿಂದ ಕುಂಭ ಲಗ್ನದವರು, ಕುಂಭರಾಶಿ ಕುಂಭ ಲಗ್ನದವರಿಗೆ ಬುಧ ಯಾವುದೇ ಕಾರಣಕ್ಕೂ ಕರ್ಕಾಟಕ ರಾಶಿಯಲ್ಲಿ, ಗುರು ಯಾವುದೇ ಕಾರಣಕ್ಕೂ ಕರ್ಕಾಟಕ ರಾಶಿಯಲ್ಲಿ ಇರಬಾರದು ನಿಮ್ಮ ಜಾತಕದಲ್ಲಿ. ಹಾಗಿಲ್ಲ ಅಂತಾದಲ್ಲಿ ಕುಂಭ ಲಗ್ನ ಕುಂಭರಾಶಿಯವರು ನೀವು ಕನಕಪುಷ್ಯರಾಗವನ್ನು ರತ್ನ ಧಾರಣೆಯನ್ನು ಮಾಡೋದ್ರಿಂದ ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗ್ತದೆ ನಿಮಗೆ. ಒಳ್ಳೆ ಯಾವ್ದಾದ್ರು ಕೆಲಸಗಳ ಕೈ ಹಾಕ್ಬಿಟ್ಟಿದೀನಿ ಗುರುಳೇ, ಒಳ್ಳೆ ಪ್ರಾಫಿಟ್ ಆಗ್ಬೇಕು ಗುರುಳೇ ನನಗೆ ಆಸೆ ಇದೆಯಾ, ಹಾಗಾದ್ರೆ ಏನ್ ಮಾಡ್ಬೇಕು, ಕನಕಪುಷ್ಯರಾಗ ರತ್ನವನ್ನು ಧಾರಣೆ ಮಾಡ್ಕೊಳ್ಬೇಕು. ಕನಕಪುಷ್ಯರಾಗ ರತ್ನ ಧಾರಣೆಯಿಂದ ಏನಾಗ್ತದೆ, ನಿಮಗೆ ಒಳ್ಳೆಯ ಲಾಭ ಉಂಟಾಗ್ತದೆ. ಯಾವುದೇ ಕೆಲಸ ಕಾರ್ಯಗಳ ಕೈ ಹಾಕಿದ್ರು ಲಾಭ ಉಂಟಾಗ್ತದೆ. ಸೊ ಈ ತರ ಈ ಮೂರು ಗರಳ ಏನು ರತ್ನಗಳು, ಒಂದು ಪಚ್ಚೆ, ಇನ್ನೊಂದು ನೀಲಿ ಪುಷ್ಯರಾಗ, ಇನ್ನೊಂದು ಕನಕ ಪುಷ್ಯರಾಗ, ಈ ಮೂರು ರತ್ನಗಳೇನಿದೆ ನಿಮಗೆ ಬಹಳ ಬಹಳ ಮುಖ್ಯವಾಗಿ ಏನು ಕುಂಭರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತದೆ. ಒಂದು ಕೈ ಹಾಕಿದ ಕೆಲಸಗಳ ಯಶಸ್ಸು, ಒಳ್ಳೆಯ ಮಾತು, ಸಂತಾನ ಇಲ್ಲದವರಿಗೆ ಸಂತಾನ ಇತ್ಯಾದಿಗಳೆಲ್ಲ ಕೊಡ್ತಕ್ಕಂಥದ್ದು ಬುಧ ಪಚ್ಚೆ. ಇನ್ನೊಂದು ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ ರಾಶ್ಯಾಧಿಪತಿಯಾಗಿರ್ತಾನೆ, ಆದ್ರಿಂದ ನಿಮಗೋಸ್ಕರ ನಿಮ್ಮ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನೀಲಿ ಪುಷ್ಯರಾಗ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿಗೋಸ್ಕರ ಎಲ್ಲ ರೀತಿಯಲ್ಲಿ ನೀವು ಮಾಡ್ತಾ ಇರತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲ ಕಡೆಗೂ ಸಹ ನಿಮಗೆ ಪ್ರಾಮುಖ್ಯತೆಯನ್ನು ವೃದ್ಧಿ ಮಾಡ್ತದೆ. ಅದರ ನಂತರ ಬರತಕ್ಕಂತಹ ಗ್ರಹ ಯಾವ್ದಪ್ಪ ಅಂತಂದ್ರೆ ಲಾಭಾಧಿಪತಿಯಾಗಿರತಕ್ಕಂತಹ ಕನಕಪುಷ್ಯರಾಗ ಗುರುಗ್ರಹ. ಈ ರತ್ನ ಧಾರಣೆಯನ್ನು ಸಹ ನೀವು ಮಾಡೋದ್ರಿಂದ, ಕನಕಪುಷ್ಯರಾಗ ರತ್ನ ಧಾರಣೆ ಮಾಡೋದ್ರಿಂದ ನಿಮಗೇನಾಗ್ತದೆ, ಅಭಿವೃದ್ಧಿ ಚೆನ್ನಾಗಿ ಅಂದ್ರೆ ಲಾಭ ಚೆನ್ನಾಗಿ ಬರ್ತದೆ. ಮಾಡ್ತಾ ಇರತಕ್ಕಂಥ ಬಿಸ್ನೆಸ್ ಮಾಡ್ತಾ ಇದ್ರಾ, ಲಾಭ ಬರ್ತದೆ. ನೀವು ಬಿಸ್ನೆಸ್ ಮಾಡ್ತಾ ಇಲ್ಲ ಸ್ವಾಮಿ, ಆದ್ರೆ ಯಾವುದೇ ಕೆಲಸಗಳಿಗೆ ನೀವು ಕೈ ಹಾಕೊಂಡು ಲಾಭ ಬರಬೇಕಲ್ವೇ, ಅದ್ರಿಂದಗೋಸ್ಕರ ಏನ್ ಮಾಡಬೇಕು, ನೀವು ಕನಕಪುಷ್ಯರಾಗ ರತ್ನವನ್ನ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರತ್ನ ಧಾರಣೆ ಮಾಡಿದ್ರು ಸಹ ಇದು ಬಹಳ ಇಂಪಾರ್ಟೆಂಟ್. ಯಾವ್ದಿದು ನಿಮಗೆ ಲ್ಯಾಬ್ ಸರ್ಟಿಫಿಕೇಶನ್ ಕಾಣ್ತಾ ಇದೆ ಅಲ್ವಾ ನಿಮ್ಗೆ, ಎಸ್, ಈ ತರ ಲ್ಯಾಬ್ ಸರ್ಟಿಫೈಡ್ ಆಗಿರತಕ್ಕಂತಹ ಒರಿಜಿನಲ್ ರತ್ನಗಳನ್ನೇ ನೀವು ಧಾರಣೆ ಮಾಡಬೇಕು. ನಾನು ನೋಡಿ ನಿಮಗೆ ಕನಕಪುಷ್ಯರಾಗ ರತ್ನ ತೋರಿಸಿದೆ, ಇದು ಕನಕಪುಷ್ಯರಾಗ ರತ್ನದ ಲ್ಯಾಬ್ ಸರ್ಟಿಫಿಕೇಶನ್. ಪಚ್ಚೆ ತೋರಿಸಿದೆ, ಪಚ್ಚೆಯ ಲ್ಯಾಬ್ ಸರ್ಟಿಫಿಕೇಶನ್. ಅದ್ರ ಜೊತೆಗೆ ನೀಲಿ ಪುಷ್ಯರಾಗ ಇರ್ತದಲ್ಲ, ನೀಲಿ ಪುಷ್ಯರಾಗದ್ದು ನಮ್ಮ ಹತ್ರ ಸರ್ಟಿಫಿಕೇಶನ್ ಇದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು ರತ್ನವೂ ಸಹ ನಿಮಗೆ ಕೂಡ ಬರ್ತದೆ. ಇನ್ನೊಂದು ರತ್ನ ಅದ್ ಯಾವ್ದಪ್ಪ ಅಂತಂದ್ರೆ ರಾಹು, ಶನಿವತ್ ರಾಹು ಅಂತ ಕರೀತಾರೆ. ಆದ್ರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ, ಇದು ನೋಡಿ ಇದು ಬ್ಲೂ ಸಫೈರ್ ತೋರಿಸಿದೆ, ಬ್ಲೂ ಸಫೈರ್ ಇಂದು
ಲ್ಯಾಬ್ ಸರ್ಟಿಫಿಕೇಶನ್ ಇದರ ಒಳಗಡೆ ಸೀಲ್ಡ್ ಆಗಿ ಬಂದಿದೆ, ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಇನ್ನೊಂದು ನಿಮಗೆ ಗೋಮೇಧಕ ರತ್ನವು ಸಹ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಹು ಅತ್ಯುತ್ತಮವಾಗಿದ್ರೆ ಗೋಮೇಧಕ ರತ್ನವು ಸಹ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಸೊ ಈ ಗೋಮೇಧಕ ರತ್ನ ಇದೆಯಲ್ಲ, ಇದನ್ನು ನೀವು ಉಂಗ್ರದ ಬೆರಳಿಗೆ ಧಾರಣೆ ಮಾಡಿಕೊಳ್ಬಹುದು. ನೋಡಿ ಇಲ್ಲಿ ರಾಹು ಇಲ್ಲಿದೆಯಲ್ಲ, ಇದೇ ಗೋಮೇಧಕ ರತ್ನ. ಈ ಗೋಮೇಧಕ ರತ್ನವನ್ನು ನೀವು ನಿಮ್ಮ ಉಂಗ್ರದ ಬೆರಳಿಗೆ ಧಾರಣೆ ಮಾಡಿಕೊಳ್ಬಹುದು. ಗೊತ್ತಲ್ವೇ ಈ ಗೋಮೇಧಕ ರತ್ನ, ಉಂಗ್ರದ ಬೆರಳು, ಉಂಗ್ರದ ಬೆರಳಿಗೆ ಗೋಮೇಧಕ ರತ್ನವನ್ನು ಧಾರಣೆ ಮಾಡಿಕೊಳ್ಬಹುದು. ಕಿರು ಬೆರಳಿಗೆ ಪಚ್ಚೆ, ಎಲ್ಲಾ ಬೆರಳಿಗೆ ಎಲ್ಲದೂ ಹಾಕೊಂಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾವರಿಗೆ ಯಾವ್ದು ಉದ್ದೇಶ ಇದೆ ಅದಕ್ಕೆ ಪಚ್ಚೆ ಹಾಕೊಳ್ಳೋದಾದ್ರೆ ಈ ಬೆರಳು, ಕನಕ ಪುಷ್ಯರಾಗ ಹಾಕೊಳ್ಳೋದ್ರೆ ಈ ಬೆರಳು, ಹಾಕೊಳ್ಳೋದಾದ್ರೆ ಈ ಬೆರಳು, ನೀಲಿ ಪುಷ್ಯರಾಗ ಹಾಕೊಳ್ಳೋದಾದ್ರೆ ಈ ಬೆರಳು, ಗೋಮೇಧಕ ಹಾಕೊಳ್ಳೋದಾದ್ರೆ ಈ ಬೆರಳು. ಸೊ ಯಾವ ಬೆರಳಿಗೆ ಯಾವ ರತ್ನ ಧಾರಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ನಿಮ್ಗೆ ಲ್ಯಾಬ್ ಸರ್ಟಿಫಿಕೇಶನ್ ಬಗ್ಗೆ ಹೇಳಿದೆ, ಉಂಗ್ರಗಳು ಯಾವ್ದಾದ್ರು ಹಾಕೋಬೇಕು ಅನ್ನತಕ್ಕಂಥದ್ದು ಹೇಳಿದೆ. ಯಾವ್ದು ಹಾಕೊಳ್ಬಾರ್ದು ಹಾಗಾದ್ರೆ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಸಹ ಕುಂಭ ಲಗ್ನದವರಾಗಿದ್ರೆ, ಕುಂಭ ಲಗ್ನದವರಾಗಿದ್ರೆ ಅಥವಾ ಕುಂಭ ರಾಶಿಯಾದರೂ ಸಹ ಕುಂಭ ಲಗ್ನದವರಾಗಿದ್ರೆ ಮುತ್ತು ಧಾರಣೆ ಮಾಡ್ಕೊಳ್ಬಾರ್ದು. ಪರ್ಲ್, ಪರ್ಲ್ ಇದೆಯಲ್ಲ ಮುತ್ತಿನ ಉಂಗರ, ಕುಂಭ ಲಗ್ನ ಕುಂಭರಾಶಿಯವರು ಮುತ್ತಿನ ಉಂಗರ, ಮುತ್ತನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಷಷ್ಠ್ಯಾಧಿಪತಿಯ ರತ್ನ ಧಾರಣೆ ಆಗ್ಬಿಡ್ತದೆ. ಸೊ ಅವ್ರು ನೀವು ಅದನ್ನ ಧಾರಣೆ ಮಾಡ್ಕೊಳ್ಬಾರ್ದು, ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಇನ್ಯಾವುದನ್ನು ಧಾರಣೆ ಮಾಡ್ಕೊಳ್ಬಾರ್ದು, ಸಪ್ತಮಾಧಿಪತಿಯಾಗತಾನೆ ರವಿ, ಆದ್ರಿಂದ ಕುಂಭ ಲಗ್ನದವರು ಮಾಣಿಕ್ಯವನ್ನು ಧಾರಣೆ ಮಾಡಬಾರದು. ನೆಕ್ಸ್ಟ್ ಲಗ್ನ ಶನಿಗೆ ನಿಮ್ಮ ರಾಶ್ಯಾಧಿಪತಿ ಲಗ್ನಾಧಿಪತಿಗೆ ವೈರತ್ವವನ್ನು ಬಂದ್ಬಿಡ್ತಾನೆ. ಆದ್ರಿಂದ ಬಹಳ ಮುಖ್ಯವಾಗಿ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕುಜಗ್ರಹ ಅಷ್ಟು ಅನುಕೂಲ ಮಾಡ್ಲಿಕ್ಕಿಲ್ಲ. ತೃತೀಯಾಧಿಪತಿಯವನು ಆದ್ರೂ ಅಷ್ಟು ಅನುಕೂಲ ನಿಮಗೆ ರಾಶ್ಯಾಧಿಪತಿ ಲಗ್ನಾಧಿಪತಿ ಶನಿ ಆದ್ರಿಂದ ಅಷ್ಟು ಅನುಕೂಲ ಮಾಡ್ಲಿಕ್ಕಿಲ್ಲ. ಒಂದ್ಸಲ ಜಾತಕ ವಿಮರ್ಶೆಯನ್ನ ಮಾಡಿಕೊಳ್ಬೇಕು. ಸೊ ಇದು ಇನ್ನು ಕೇತು ನೋಡ್ಬೇಕು, ಒಂದ್ಸಲ ಜಾತಕ ನೋಡ್ಕೊಂಡ್ರೆ ವೈಢೂರ್ಯ ರತ್ನ ಧಾರಣೆ ಮಾಡಬಹುದಾ ಇಲ್ವಾ ಅಂತ. ಇನ್ನು ಶುಕ್ರ ಚೆನ್ನಾಗಿದ್ರೆ ವಜ್ರ ಧಾರಣೆಯನ್ನು ಮಾಡ್ಕೊಳ್ಬಹುದು, ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ವಜ್ರ ಧಾರಣೆಯನ್ನು ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ಇನ್ನು ಯಾವ್ಯಾವ ಧಾರಣೆ ಮಾಡ್ಕೊಳ್ಬಾರ್ದು, ಮಾಡ್ಕೊಳ್ಬೇಕು, ಇದೆಲ್ಲ ಹೇಳ್ಬಿಟ್ಟೆ ನಿಮಗೆ, ಆಯ್ತಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ವಿಚಾರ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಬಹಳ ಮುಖ್ಯವಾಗಿ ರತ್ನಗಳ ಅಭಿಮಂತ್ರಣೆ. ನೋಡಿ, ರತ್ನಗಳನ್ನ ಸೀದಾ ಹೋಗದೆ ಅಂಗಡಿಯಲ್ಲಿ ಮಾಡಿಸ್ಕೊಂಡೆ ತಗೊಂಬಂದೆ ಹಾಕೊಂಬಿಟ್ಟೆ ಬೆಳಗ್ಗೆ ಅಂದ್ರೆ ಅದು ಎನರ್ಜೈಸ್ ಆಗಲ್ಲ. ಇಲ್ಲ ನಾನು ದೇವ್ರ ಮುಂದೆ ಇಟ್ಬಿಟ್ಟೆ, ದೇವ್ರ ಮುಂದೆ ಒಂದು ಊದುಂಗಡ್ಡಿ ಬೆಳಗ್ಬಿಟ್ಟು ನಾನು ಹಾಕೊಂಬಿಟ್ಟೆ ಅಂದ್ರೆ ಅಷ್ಟು ಸಾಕಾಗೋದಿಲ್ಲ. ಆ ರತ್ನಗಳನ್ನ ಮೊದಲನೇದಾಗಿ ಶುದ್ಧೀಕರಿಸಬೇಕು. ಒಂದು ದೇವಸ್ಥಾನದಲ್ಲಿ ನೀವು ಒಂದು ದೇವಸ್ಥಾನದ ಪ್ರತಿ ಒಂದು ದೇವಸ್ಥಾನ ಯಾವ್ದಾದ್ರು ದೇವಸ್ಥಾನದಲ್ಲಿ ನೀವು ಪ್ರತಿಷ್ಠಾಪನೆ ನೋಡಿದ್ರೆ ನಿಮಗೆ ಅದರ ಐಡಿಯಾ ಬರ್ತದೆ. ದೇವಸ್ಥಾನದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಬಿಂಬ ಶುದ್ಧಿ ಅಂತ ಮಾಡ್ತಾರೆ. ಅದನ್ನ ಹಾಲಲ್ಲಿ, ನೀರಲ್ಲಿ, ಧಾನ್ಯಗಳಲ್ಲಿ ಎಲ್ಲದರಲ್ಲಿ ಇಟ್ಟು ಆ ಬಿಂಬ ಶುದ್ಧಿ ಅಂತ, ದ್ರವ್ಯ ಶುದ್ಧಿ ಅಂತ ಹೇಳ್ತೀವಿ ಅದನ್ನ. ಆ ರತ್ನ, ಆ ಒಂದು ಕಲ್ಲನ್ನ ಅಂದ್ರೆ ದೇವರ ವಿಗ್ರಹವನ್ನ ಶುದ್ಧಿ ಮಾಡ್ತಾರೆ. ಅದೇ ತರ ಈ ರತ್ನವು ಸಹ ಧಾರಣೆಯ ಮುನ್ನ ಶುದ್ಧಿ ಆಗಬೇಕು. ಆದ್ರಿಂದ ನಿಮಗೆ ಆ ಒಂದು ರತ್ನ 9 ದಿನಗಳ ಕಾಲ ಸತತವಾಗಿ ಅದು ಅಭಿಮಂತ್ರಣೆಗೊಳ್ಳಬೇಕು. ನಮ್ಮಲ್ಲಿ ಯಾರ್ಯಾರು ರತ್ನ ತಗೊಳ್ತೀರೋ, ನಮ್ಮಲ್ಲಿ ಈ ಸ್ಕ್ರೀನ್ ಇರತಕ್ಕಂಥ ನಂಬರ್ ನೀವು ಫೋನ್ ಮಾಡಿಕೊಂಡು ವಾಟ್ಸ್ಆಪ್ ಮಾಡಿ ನನಗೆ ಈ ರತ್ನ ಬೇಕು, ನನಗೆ ಇಂಥ ರತ್ನ ಬೇಕು ಅಂತ ನೀವೇನಾದ್ರು ಹೇಳದಿದ್ರೆ ಖಂಡಿತವಾಗಿ ನಾವು ಆ ಒಂದು ರತ್ನ 9 ದಿನಗಳ ಕಾಲ ಸತತವಾಗಿ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಅಭಿಮಂತ್ರಣೆ ಮಾಡಿ ಆ ಒಂದು ಪ್ರಸಾದದ ಜೊತೆಗೆ ನಿಮಗೆ ಅದನ್ನ ನಾವು ಕಳಿಸ್ಕೊಡ್ತೇವೆ. ಗೊತ್ತಲ್ವಾ? ಸೊ ನಮ್ಮಲ್ಲಿ ಮಾಡಿಸೋದಿದ್ರೆ, ಇಲ್ಲ ನೀವು ಹೊರಗಡೆ ಎಲ್ಲಾರು ಮಾಡಿಸ್ಕೊಳ್ತೀರಾ ಅಂತ ನಾನು ನಿಮಗೆ ಹೇಳಿದನೇ ವಿಚಾರ, ಖಂಡಿತವಾಗಿ ಮಾಡಿಸ್ಕೊಳ್ಬಹುದು. ಇನ್ನು ಯಾವ ರತ್ನ ಧಾರಣೆ ನಿಮಗೆ ಅನುಕೂಲತೆ ಅಂದ್ರೆ ನಮ್ಮಲ್ಲಿ ತೆಗೆದುಕೊಂಡಾಗ ಖಂಡಿತವಾಗಿ ನಾವು ನೋಡಿ ಅದನ್ನ ನಿಮಗೆ ಯಾವ್ದು ರತ್ನ ಧಾರಣೆ ಮಾಡಬಹುದು ಅನ್ನತಕ್ಕಂಥ ನಾವು ಸೂಚನೆ ಕೊಡ್ತೇವೆ. ನಾವೇ ಆ ರತ್ನವನ್ನ 9 ದಿನಗಳ ಕಾಲ ಪೂಜೆ ಮಾಡಿ ಕೊಡ್ತೇವೆ. ಇದು ಒಂದು ವಿಚಾರ. ನೆಕ್ಸ್ಟ್ ಕೊನೆಯದಾಗಿ ಪ್ರೈಸಿಂಗ್. ಗುಳೆ ತೋರಿಸ್ಬಿಟ್ರಿ ನೀವು, ಓಕೆ ಇದು ಏನ್ ಪ್ರೈಸ್ ಆಗ್ತದೆ ಅಂತಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗಬಹುದು, ನಂಬಿಕೆ ಗೊತ್ತಿಲ್ಲ ನನಗೆ. ಇದೆಲ್ಲದೂ ಸಹ ಅತ್ಯಂತ ಕಡಿಮೆ ದರದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅದರಲ್ಲಿ ಯಾವುದು ಗೊತ್ತಾ, ಈ ನಾನು ತೋರಿಸಿದಂತಹ 3 ರತ್ನಗಳು ಅಂತಂದ್ರೆ ಪಚ್ಚೆ ಇರಬಹುದು, ಕನಕ ಪುಷ್ಯರಾಗ ರತ್ನ ಇರಬಹುದು, ಅಥವಾ ನೀಲಿ ಪುಷ್ಯರಾಗ ಇರಬಹುದು. ಇದೆಲ್ಲದೂ ಸಹ ನಾವು ಪಂಚಲೋಹದಲ್ಲಿ ಮಾಡಿಸಿರತಕ್ಕಂತಹ ರತ್ನಗಳಾಗಿರ್ತದೆ. ಪಂಚಲೋಹದಲ್ಲಿ ಮಾಡಿಸಿದಂತಹ ರತ್ನಗಳು. ಸೊ ಇದನ್ನ ಸ್ವಲ್ಪ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ, ಸ್ವಲ್ಪ ನಿಮಗೋಸ್ಕರವಾಗಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ದರ ಅಂತಂದ್ರೆ ಎಷ್ಟು ಅಂದ್ರೆ ಕೇವಲ 3,600 ರೂಪಾಯಿ, 3,600 ರೂಪೀಸ್, 3,600 ರೂಪಾಯಿಗೆ ನಾವು ಒಂದು ಉಂಗರವನ್ನು ಕೊಡ್ತಾ ಇದ್ದೇವೆ. ಈ 3 ಉಂಗರಗಳೇನಿದೆ ಇದು 3 ಒಂದೇ ದರ, ಒಂದೊಂದು ಉಂಗರಕ್ಕೆ 3,600 ರೂಪಾಯಿ ಆಗ್ತದೆ. ಇದು 3 ಉಂಗರವು ಸಹ ಲ್ಯಾಬ್ ಸರ್ಟಿಫೈಡ್,
ಒಂಬತ್ತು ದಿನಗಳ ಕಾಲ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಾವು ನಿಮ್ಗೆ ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಸೊ ಅದರಿಂದಾಗಿ ನಿಮಗೇನಾದ್ರೂ ಈ ಉಂಗುರ ಬೇಕು ಅಂತಾದಲ್ಲಿ ಒಂದು ಉಂಗುರಕ್ಕೆ 3600 ರೂಪಾಯಿಗಳು ಮಾತ್ರ. ಪಂಚಲೋಹದಲ್ಲಿ ಮಾಡಿದ್ದು ಇದಲ್ಲ, ಇದಕ್ಕಿಂತ ಸ್ವಲ್ಪ ಹೈಯರ್ ಕ್ವಾಲಿಟಿ ಬೇಕು, ಬೆಳ್ಳಿಯಲ್ಲಿ ಮಾಡಿಸಿಕೊಡಿ ನನಗೆ ಅಂತ ನೀವೇನಾದ್ರು ಹೇಳೋದಾದ್ರೆ ಅವಾಗ ಅದರ ದರ ಮಾತ್ರ ಕ್ವಾಲಿಟಿ ವೈಸ್ ಜಾಸ್ತಿ ಆಗ್ತದೆ. ಅದರಿಂದ ಇದರ ಡಬಲ್ ರೇಟ್ ಅದಕ್ಕಿರ್ತದೆ ಬೆಳ್ಳಿಯಲ್ಲಿ ಮಾಡಿಸಿದ್ದಕ್ಕೆ. ಅದು ನಿಮಗೆ 6000 ಚಿಲ್ಲರೆಗೆ ಸಿಗ್ತದೆ. ಬೆಳ್ಳಿಯಲ್ಲಿ ಮಾಡಿಸಿದ್ದಾಗ್ತದೆ, ಅದು ಬೆಳ್ಳಿದು ಸ್ವಲ್ಪ ಸ್ಟೋನ್ ಕ್ವಾಲಿಟಿನೂ ಹೇಗಿರ್ತದೆ, ಸಿಲ್ವರ್ ಬೆಳ್ಳಿದು ಇದೆಲ್ಲ ಇರ್ತದೆ. ಇದು ಪಂಚಲೋಹದಲ್ಲಿ ಮಾಡಿದ್ದಾದ್ರಿಂದ ಒರಿಜಿನಲ್ ಲ್ಯಾಬ್ ಸರ್ಟಿಫಿಕೇಶನ್ ನಿಮ್ಗೆ ಆಗ್ಲೇ ತೋರಿಸಿದ್ದೇನೆ. ಸೊ ಅದೇ ತರ ನಿಮಗೆಲ್ಲ ಲ್ಯಾಬ್ ಸರ್ಟಿಫೈಡೇ ಬರ್ತಕ್ಕಂಥದ್ದು, ಯಾವುದು ನಿಮಗೆ ಇದಿಲ್ಲ, ಲೋಕಲ್ ಯಾವುದು ಇಲ್ಲ, ಎಲ್ಲ ಲ್ಯಾಬ್ ಸರ್ಟಿಫಿಕೇಶನ್ ಲ್ಯಾಬ್ ಸರ್ಟಿಫೈಡ್. ಸೊ ಈ ಲ್ಯಾಬ್ ಸರ್ಟಿಫೈಡ್ ಒರಿಜಿನಲ್ ಸ್ಟೋನ್ಸ್ ಏನಿದೆ ಇದನ್ನ ಕೇವಲ ನಾನು 3600 ರೂಪಾಯಿಗಳಿಗೆ ನಿಮಗೆ 9 ದಿನಗಳ ಕಾಲ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ಲಾಗ್ತದೆ. ಇದೇನಿಲ್ಲ, ಸೈಜ್ ಹಿಂದ್ಗಡೆ ನಿಮಗೆ ಗೊತ್ತೇ ಇರ್ತದೆ ಈ ತರ ಕಟ್ ಮಾಡಿರ್ತೇವೆ, ನಿಮ್ಮ ಸೈಜ್ಗೆ ಅದನ್ನ ಹಾಕೊಂಡು ಈಗ ನಿಮಗೆ ಅದನ್ನ ಪ್ರೆಸ್ ಮಾಡಬೇಕಷ್ಟೇ ಹಿಂದ್ಗಡೆ ಗೊತ್ತಲ್ವಾ. ಅದನ್ನ ನೀವು ನಿಮ್ ಸೈಜ್ ಈಗ ಪಚ್ಚೆ ಬಲಗೈ ಕಿರುಬೆರಳು ಸರ್ ಲೂಸು ಏನೂ ಇಲ್ಲ, ಇದನ್ನ ಹಿಂದ್ಗಡೆ ಹೀಗೆ ಗಟ್ಟಿ ಹಿಂಗ್ ಪ್ರೆಸ್ ಮಾಡ್ಬಿಟ್ರೆ ನಿಮ್ ಸೈಜ್ಗೆ ಆಗ್ಬಿಡ್ತದೆ. ಸೊ ಇದನ್ನ ಬಹಳ ಕಡಿಮೆ ದರದಲ್ಲಿ ನಿಮಗೆ ಒದಗಿಸ್ಕೊಡ್ಬೇಕು ಅನ್ನುವಂತಹ ಕಾರಣದಿಂದ ಕೇವಲ 3600 ರೂಪಾಯಿಗಳಿಗೆ ನಾವು ಇದನ್ನ ನಾನು ನಮ್ಮ ಒಂದು ಸಂಸ್ಥೆಯಿಂದ ನನ್ನ ಕಡೆಯಿಂದ ನಿಮಗೆ ಕೊಡ್ಲಾಗ್ತದೆ. ನಿಮಗೆ ಯಾರ್ಯಾರಿಗೆ ಈ 3 ಉಂಗುರಗಳಲ್ಲಿ ನಿಮಗೆ ಯಾವ್ದಾದ್ರು ಒಂದು ಬೇಕು ಅಂತ ಆದ್ರೆ ನೀವು ನಿಮ್ಮ ಹೆಸರು ನಿಮ್ಮ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಇರತಕ್ಕಂತ ನಂಬರ್ಗೆ ಖಂಡಿತವಾಗಿ ವಾಟ್ಸ್ಆಪ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಉಂಗುರವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾವು ನಿಮಗೆ ಅದನ್ನ ಪೂಜೆ ಮಾಡಿ 9 ದಿನಗಳ ಕಾಲ ಅದನ್ನ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಆ ಸರ್ಟಿಫಿಕೇಶನ್ ಪ್ರಸಾದದ ಜೊತೆಗೆ ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ನೋಡಿ ಈ ತರ ನಿಮಗೆ ಕಳಿಸ್ಕೊಡ್ತೇವೆ, ಇದನ್ನ ನೀವು ಧಾರಣೆ ಮಾಡ್ಕೊಳ್ಬಹುದು. ಡೈರೆಕ್ಟ್ ಆಗಿ ತೆಗೆದು ಬೆಳಗ್ಗೆ ಸೂರ್ಯೋದಯಕ್ಕೆ ಹಾಕೊಂಡ್ರಾಯ್ತಷ್ಟೇ. ಸೊ ಯಾವ್ದು ಟೆನ್ಷನ್ ಇಲ್ಲ ಗೊತ್ತಲ್ವಾ. ಸೊ ಇದಿಷ್ಟು ವಿಚಾರ ಆಗಿತ್ತು ಕುಂಭರಾಶಿಯವರಿಗೋಸ್ಕರ. ಅದೃಷ್ಟದ 3 ರತ್ನಗಳು ಯಾವುದು ಅನ್ನತಕ್ಕಂಥದ್ದು ವಿಡಿಯೋ ಶೇರ್ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲ ಕಡೆ ಶೇರ್ ಮಾಡಿ, ಪ್ರತಿಯೊಂದು ಕುಂಭರಾಶಿಯವರು ಗೊತ್ತಾಗಬೇಕಲ್ಲ, ಅದನ್ನು ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.